ಹ್ಮ್ 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 ಚೌಹಾಣ್ ಸರ್ ಈ ಕೇಸ್ನ ಇಂಟೆನ್ಸಿಟಿ ಬಗ್ಗೆ ಮಾತನಾಡೋದಾದ್ರೆ ಆ್ಯಂಡ್ ಎಷ್ಟು ಅತ್ಯಾಚಾರ ಪ್ರಕರಣ ಇದೆ ಅದು ಇಟ್ ಹ್ಯಾಸ್ ಟು ಬಿ ಪ್ರೂವನ್ ಇನ್ ಕೋರ್ಟ್ ಅದರಲ್ಲಿ ಅತ್ಯಾಚಾರ ಎಷ್ಟಿದೆ ಕನ್ಸೆಂಟ್ ಎಷ್ಟಿದೆ ಅಥವಾ ಆಮಿಷಗಳನ್ನ ಒಡ್ಡಿ ಬಳಕೆ ಮಾಡ್ಕೊಂಡಿರೋದು ಎಷ್ಟು ಸಂತ್ರಸ್ತೆಯರನ್ನು ಆ ಸಂತ್ರಸ್ತೆಯರು ಬರಬೇಕು ಹೌದು ಆದರೆ ಈಗ ಸದ್ಯದ ಪ್ರಕ ಪ್ರಕರಣ ನೋಡಿದಾಗ ಅದರ ತೀವ್ರತೆ ಏನಂತ ಏನನ್ಸುತ್ತೆ ನಿಮಗೆ ತೀವ್ರತೆ ಏನಂತಂದ್ರೆ ಈಗ ಇನ್ಸಿಡೆಂಟ್ ಆಗಿ ನಾಲ್ಕು ವರ್ಷ ಐದು ವರ್ಷ ಆಗಿರೋದಿದೆ ಟ್ವೆಲ್ ಟ್ವೆಲ್ ಇದೆ ಅಂತಾರೆ ಅಲ್ಲಿಗೆ ಹನ್ನೆರಡು ವರ್ಷ ಹತ್ತು ವರ್ಷ ಆದ್ಮೇಲೆ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂತ ಅದಕ್ಕೆ ಇಫ್ ನಡೆದೇ ಇದ್ರೆ ಅದೇನಾದ್ರೂ ಆಗಿದ್ರೆ ಮಾಡಿದ್ರೆ ಒತ್ತಡದಲ್ಲಿ ನಡೆದಿದ್ರೆ ಅಲ್ಲ ಅಲ್ಲ ಬರೀ ಹನ್ನೆರಡ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಷ್ಟೇ ನಡೆದಿದೆ ಅಲ್ಲಿಂದ ಬಂದಿದೆ ಇಲ್ಲಿವರೆಗೂ ನಡೆದಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ತನಕ ಇಲ್ಲಿ ತನಕ ಕಂಪ್ಲೇಂಟ್ ಸ್ವಯರ್ಜಿ ಅವರಾಗಿ ಸ್ವಂತ ಇಚ್ಛೆಯಿಂದ ಬಂದು ಕಂಪ್ಲೇಂಟ್ ಕೊಟ್ಟಂತ ಕಡಿಮೆ ಈಗಿರೋ ಅಲಿಗೇಷನ್ಸ್ ಬೇರೆಯವರು ಕರ್ಕೊಂಡು ಕೊಟ್ಟಿದ್ದಾರೆ ಅಂತ ಆದ್ರೂ ಕೂಡ ಅವರು ಕನ್ಸೆ ಕನ್ಸೆಂಟ್ ಇಲ್ಲದೆ ಹೋಗಿದ್ರೆ ಇಮ್ಮಿಡಿಯೇಟ್ ಯಾವುದೇ ಕೇಸನ್ನ ಕ್ರಿಮಿನಲ್ ಕೇಸ್ ನಿಲ್ಬೇಕಾದ್ರೆ ಮತ್ತೆ ಆಗ್ಬೇಕಾದ್ರೆ ಎಷ್ಟು ಅತಿ ಶೀಘ್ರದಲ್ಲಿ ಇನ್ಸಿಡೆಂಟ್ ಆದ ಅತಿ ಶೀಘ್ರದಲ್ಲಿ ಅವರು ಕೇಸನ್ನ ಫೈಲ್ ಮಾಡಬೇಕಾಗ್ತದೆ ಡಿಲೇ ಆದ್ರೆ ಪ್ರತಿ ನಿಮಿಷಕ್ಕೆ ಅಥವಾ ಪ್ರತಿ ದಿವಸಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತದೆ ಸರ್ ಈಗ ನನ್ನ ನಾನೊಬ್ಬ ಸಾಮಾನ್ಯ ಜನಸಾಮಾನ್ಯಳಾಗಿ ನಾನು ನಿಮ್ಗೊಂದು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ಇವಾಗ ಒಬ್ಬ ಸಂತ್ರಸ್ತಿಯ ವಿಡಿಯೋ ಇದೆ ಅಂತ ಇಟ್ಕೊಳ್ಳಿ ಕನ್ಸೆಂಟೋ ಅಲ್ವೋ ಅದ ಡಿಫ್ರೆಂಟ್ ಇಶ್ಯೂ ಆಕೆ ಈ ಪ್ರಕರಣದ ನಂತರ ಹೊರಗೆ ಬಂದು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಹೌದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಆಕೆ ಹೇಳಿಕೊಂಡಿದ್ದಾರೆ ಅನ್ನೋದಾದರೆ ಅದು ಯಾವ ರೀತಿ ಕೋರ್ಟ್ನಲ್ಲಿ ಸಾಬೀತಾಗುತ್ತೆ ಸರ್ ಇರುವ ಸಾಕ್ಷಿಗಳು ಎರಡೇ ಒಂದು ಒಂದು ವಿಡಿಯೋ ಮತ್ತೊಂದು ಸಂತ್ರಸ್ತೆಯ ಹೇಳಿಕೆ ಈಗ ನೋಡಬೇಕು ಅದು ಮೊದಲು ಅದೆಲ್ಲ ಅಲ್ಲಿ ಆಕೆ ಬಂದಾಗ ಕ್ರಾಸ್ ಎಕ್ಸಾಮಿನೇಷನ್ಲಿ ಮತ್ತೆ ಮೆಟೀರಿಯಲ್ಸ್ ಏನ್ ಕಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಏನೇನೀಗ ಮೆಟೀರಿಯಲ್ಸ್ ಇವ್ರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಸಿಗುತ್ತೆ ಅದ್ರ ಮೇಲೆ ಆಕೆಗೆ ಕನ್ಸೆಂಟ್ ಇತ್ತ ಇಷ್ಟು ದಿವಸ ಅಂತ ಮೊದಲನೇ ಪ್ರಶ್ನೆ ಬರ್ತದೆ ಕನ್ಸೆಂಟ್ ಇತ್ತು ಅಂತ ಮಾಡಿದ್ರು ಅಂತ ಇಲ್ಲೂ ಅಂತ ಮಾಡಿದ್ರ ಒತ್ತಡ ಇತ್ತು ಅಂತ ಮಾಡಿದ್ರ ಅಮಿಷಾ ಒಡ್ ಮಾಡಿದ್ರು ಅಂತಲಾ ಇಲ್ಲ ಬೆದರಿಕೆ ಹಾಕಿ ಮಾಡಿದ್ರು ಅಂತ ಏನ್ ಇನ್ವೆಸ್ಟಿಗೇಷನ್ ಏನು ಡಿಸ್ಕ್ಲೋಸ್ ಆಗ್ತದೆ ನೋಡಬೇಕು ಅದರ್ವೈಸ್ ಅದು ಎಂಟು ವರ್ಷ ಏಳು ವರ್ಷ ಆದವರು ಈಗ ಬಂದು ಹೇಳಿದ್ರೆ ಇಟ್ ವಾಸ್ ಎ ಕನ್ಸೆಂಟ್ ಅಂತ ಈಗೇನೋ ತಮ್ಗೆ ಏನೋ ಸಿಗಲಿಲ್ಲ ಅಂತೇಳಿ ಏನೋ ಈಗ ಮಾಡ್ತಿದ್ದಾರಾ ನೋಡ್ಬೇಕು ಸಾಕ್ಷಿಗಳಾಗಿ ರೇಪ್ ಪ್ರಕರಣದಲ್ಲಿ ಏನಾಗುತ್ತವೆ ಅಂದರೆ ಬಲವಂತ ಅನ್ನೋದು ಭಾರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಬಲವಂತ ಇದೆಯೋ ಇಲ್ವೋ ಈ ಬಲವಂತಗಳು ಯಾವ ಯಾವ ರೀತಿ ಆಗುತ್ತೆ ಅಂತ ಆಮೇಷ ಒಬ್ಬ ಅಧಿಕಾರಿ ಯಾರೋ ಒಬ್ಬ ಅಧಿಕಾರಿಗೆ ನಾನು ಈಗ ಪ್ರಮೋಷನ್ ಕೊಡಿಸ್ತೀನಿ ಅಥವಾ ನೀನು ನಾನು ಟ್ರಾನ್ಸ್ಫರ್ ಅಂತ ಹೇಳಿ ಹಿಡಿತೀನಿ ಅನ್ನೋದನ್ನ ಅವ್ರಿಗೆ ಆಕೆ ಕನ್ವೆನ್ಸ್ ಆದರೂ ಕೂಡ ಆ ಕ್ಷಣದಲ್ಲಿ ಕಾನೂನು ಇರೋದು ಹೇಳ್ತಿರೋದು ಆ ಕ್ಷಣದಲ್ಲಿ ಆಕೆ ಕನ್ವೆನ್ಸ್ ಆದರೂ ಕೂಡ ಆಕೆಯ ವಿಷಯವನ್ನ ಆಕೆ ಯಾವಾಗ ಬೇಕಾದ್ರೂ ಬಯಲು ಮಾಡಬಹುದು ಆದರೆ ಕಾನೂನಲ್ಲಿ ಇಷ್ಟು ವರ್ಷ ಡಿಲೇ ಮಾಡಿದ್ರು ಕೂಡ ಎಫ್ ಐ ಆರ್ ಅಂತ ಇದೆ ಮ್ಯಾಕ್ಸಿಮಮ್ ಹನ್ನೆರಡು ವರ್ಷದ ಒಳಗಡೆ ನಾವು ಎಫ್ಐಆರ್ ಹಾಕ್ಬೋದು ಆದರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಒಳಗಡೆ ಹೋದಾಗ ಟ್ವೆಲ್ ಇಯರ್ಸ್ ಡಿಲೇ ಅನ್ನೋದು ಡಿಸ್ಮಿಸ್ ಆಗ್ತವೆ ಆದರೆ ಆಕೆಯ ಡಿಲೆಯನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಯಾಕೆ ನೀನು ಡಿಲೇ ಮಾಡಿದೆ ಒಂದು ನನಗೆ ಪ್ರಾಣ ಬೆದರಿಕೆ ಇದೆಯಾ ನಿಮ್ಗೆ ಗೊತ್ತಿರ್ಬೋದು ಈಗ ರೀಸೆಂಟ್ ಆಗಿ ಒಂದು ಮಠದ ಬಗ್ಗೆ ಒಂದು ಅತ್ಯಾಚಾರ ಪ್ರಕರಣ ಆಗಿತ್ತು ಅದು ಕಾಶ್ ಆಗುತ್ತೆ ಸ್ಪೆಷಲ್ ಕೋರ್ಟಲ್ಲಿ ಅಲ್ಲಿ ಕಾಶ್ ಆಗುತ್ತೆ ಅಲ್ಲೂ ಕೂಡ ಡಿಲೇ ಅಂದ್ರೆ ನಲವತ್ತಾರು ಬಾರಿನೋ ನಲವತ್ತೇಳು ಬಾರಿನೋ ನಾನು ಎಲ್ಲ ಕಡೆ ಹೋದಾಗ ಆಕೆಗೆ ಅತ್ಯಾಚಾರ ಆಗಿರುತ್ತೆ ಸೊ ಈ ಡಿಲೇ ಪ್ರೋಸೆಸ್ನ ಕೂಡ ಡಿಸ್ಮಿಸ್ ಆಗುತ್ತೆ ಆದರೆ ದೇರ್ ಈಸ್ ದ ಪ್ರೋಸೆಸ್ ವೇರ್ ಅದನ್ನು ನಾವು ಪಾಸಿಟಿವ್ ಆಗೂ ತಗೋಬೋದು ಪ್ರಬಲ ಪ್ರಬಾ ಈಕೆ ಈಸ್ ಅ ಸ್ಟ್ರಾಂಗೆಸ್ಟ್ ಪರ್ಸನ್ ಡೆಫಿನೆಟ್ಲಿ ಹಾಸನ್ ಅವ್ರ ಕೈಲಿದೆ ಆ ಥರ ಇವತ್ತು ಕೂಡ ಎಷ್ಟೋ ಜನ ಆಚೆ ಬರ್ತಿಲ್ಲ ಯಾಕೆಂದ್ರೆ ಅವ್ರಿಗೆ ಪ್ರಾಣ ಇದೆ ಇದನ್ನೆಲ್ಲವನ್ನು ಪರಿಗಣಿಸಿದಾಗ ಕೋರ್ಟು ಅಫರ್ಮೇಟಿವ್ ಆಗಿ ಟೆಕ್ನಿಕಲಿಟಿ ನೋಡಿದಾಗ ಆಕೆಯ ಮೊಬೈಲ್ ಸಾಕ್ಷ್ಯಾಧಾರಗಳನ್ನ ನೋಡಿದಾಗ ಆಕೆಯ ಮೇಲೆ ಆಗಿರೋ ಒಂದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಂದರೆ ಆಕೆಗೆ ಏನಾದರೂ ಆ ಟೈಮಲ್ಲಿ ಟ್ರಾನ್ಸ್ಫರ್ ಇತ್ತಾ ಅನ್ನೋದು ಡಾಕ್ಯುಮೆಂಟ್ ಎವಿಡೆನ್ಸ್ ನೋಡಬೇಕಾಗತ್ತೆ ಆಕೆ ಅಲ್ಲೇ ಕೆಲಸ ಮಾಡ್ತಿದ್ಲಾ ಡಾಕ್ಯುಮೆಂಟರಿ ಎವಿಡೆನ್ಸ್ ನೋಡಬೇಕಾಗುತ್ತೆ ಅದಕ್ಕೆ ಅವ್ಳು ಕನ್ವಿನ್ಸ್ ಆಗ್ಲಾ ಅದು ನೋಡಬೇಕಾಗುತ್ತೆ ವೆದರ್ ಹ್ಯಾವ್ ಎ ಕನ್ಸೆಂಟ್ ಆರ್ ನಾಟ್ ಫಾರ್ ದಿ ಕಾಂಪ್ರಮೈಸ್ ಪೊಸಿಷನ್ ನನಗೆ ಅಲ್ಲಿ ಆ ನೀಡಿತ್ತು ಅದನ್ನು ಅವರು ಬಳಸ್ಕೊಂಡಿದ್ದಾರೆ ಪಬ್ಲಿಕ್ ಸರ್ವೆಂಟ್ ಆಗಿ ಒಬ್ಬ ಎಂ ಆಗಿ ಅಂದಾಗ ಇದು ಖಂಡಿತವಾಗಲೂ ಶಿಕ್ಷೆ ಆಗ್ಲೇಬೇಕಾಗತ್ತಲ್ಲ ಇದನ್ನ ನಡಿ ನಡೆಸಬೇಕಾಗಿರುವಂತಹ ರೀತಿ ಅಂದ್ರೆ ನಾವು ಹೌದು ಒಬ್ಬ ವಕೀಲನಾಗಿ ಹೇಳ್ಬೋದು ವಿ ಕ್ಯಾನ್ ವಿ ಹಾವ್ ನೂರು ದಾರಿ ಇದ್ದಾವೆ ತಪ್ಪಿಸ್ಕೊಳ್ಳುವಂಥದ್ದು ಬಟ್ ನೀವು ಸಂಪೂರ್ಣವಾಗಿ ಇರುವಂತಹ ದಾಖಲಾತಿಗಳನ್ನ ತಗೊಂಡಾಗ ಇನ್ವೆಸ್ಟಿಗೇಷನ್ ತನಿಖೆ ಚೆನ್ನಾಗಾದಾಗ ಶಿಕ್ಷೆ ಪ್ರಮಾಣ ಖಂಡಿತವಾಗ್ಲು ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಇಷ್ಟ ಇಸ್ ಎ ಮಾಸ್ ರೇಪ್ ಅಂತನೂ ಕೂಡ ನಾವು ಪರಿಗಣಿಸಬಹುದು ವಾಟ್ ಇಸ್ ಎ ಮಾಸ್ ಒಂದು ಎರಡು ಮೂರು ನಾಲ್ಕು ಒಂದು ನಾವು ಮಾಸ್ ಅನ್ನಲ್ಲ ಹತ್ರ ಮೇಲೆ ನಾವು ಖಂಡಿತ ಹೋಗಲು ನ್ಯೂಮರಿಕಲ್ ಹೇಳಕ್ ಆಗಲ್ಲ ಮಾಸೆ ಅಂತ ಹೇಳ್ಬೇಕಾಗತ್ತಲ್ಲ ಹದಿನೈದು ರೇಪ್ ಅಂತ ಹೇಳಕ್ಕಾಗಲ್ಲ ಇಪ್ಪತ್ತು ಬೇಕಾಗಲ್ಲ ಇಟ್ ಇಸ್ ಎ ವಿಡಿಯೋಸ್ ಪರಿಗಣಿಸಿದಾಗ ಇಟ್ ಇಸ್ ಎ ಮಾಸ್ ರೇಪ್ ಅಂತ ಹೇಳ್ತೀವಿ ಸೊ ವೇರ್ ಇಸ್ ದಿ ಕ್ವಶನ್ ಆಫ್ ಅಕ್ವಿಟಿಂಗ್ ಫ್ರಮ್ ದಿ ಲಾ ಅದನ್ನ ಈಸಿಯಾಗಿ ನಾವು ಬಿಡಕ್ಕಾಗಲ್ಲ ಸೊ ನಾನು ಅದೇ ಹೇಳ್ತಾ ಇರೋದು ಆದಷ್ಟು ಬೇಗ ಇವರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಈ ಕೇಸ್ ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ವಾಪಸ್ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ ವೀಕ್ಷಕರೆ ಜನಪ್ರತಿನಿಧಿಗಳಾಗಿದ್ದಾಗ ಅಥವಾ ಯಾವುದೋ ಒಂದು ಜವಾಬ್ದಾರಿ ಹುದ್ದೆಯಲ್ಲಿದ್ದಾಗ ಆಮಿಷಗಳನ್ನ ಒಡ್ಡಿನೋ ಬೆದರಿಕೆ ಹಾಕಿನೋ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಒತ್ತಾಯ ಪೂರ್ವಕವಾಗಿಯೋ ಲೈಂಗಿಕ ದೌರ್ಜನ್ಯ ನಡೆಸಿದ್ರೆ ಜನಪ್ರತಿನಿಧಿಯಾಗಿ ಅವರಿಗೆ ಕಾನೂನಿನಲ್ಲಿ ಯಾವ ಕಟ್ಟಲೆಗಳು ಇವೆ ಯಾವ ರೀತಿಯ ವಿಚಾರಣೆ ನಡೆಯುತ್ತೆ ಶಿಕ್ಷೆಯಾಗತ್ತೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್